ಅದು ಅವಳಿ ನಗರಕ್ಕೆ ಮಹತ್ವಪೂರ್ಣ ಯೋಜನೆ. ಆ ಯೋಜನೆಯ ಕಾಮಗಾರಿ ವಿಳಂಬದಿಂದ ಈಗ ಸಂಸ್ಥೆಯೊಂದು ಆರ್ಥಿಕ ಸಂಕಷ್ಟ ಅನುಭವಿಸುವಂತಾಗಿದೆ. ಯೋಜನೆ ಕಾಮಗಾರಿಗೆ ಇನ್ನೂ ಮುಹೂರ್ತ ಕೂಡ ಫಿಕ್ಸ್ ಆಗುವಂತೆ ಕಾಣುತ್ತಿಲ್ಲ. ಅಷ್ಟಕ್ಕೂ ಯಾವುದು ಆ ಯೋಜನೆ ಆರ್ಥಿಕ ಸಂಕಷ್ಟ ಆದರೂ ಏನು ಅಂತೀರಾ? ಇಷ್ಟೋರಿ ನೋಡಿ, ಅವಳಿ ನಗರದ ಮಹತ್ವ ಯೋಜನೆಗೆಂದೇ ಖ್ಯಾತಿ ಪಡೆದ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಕೊಂಚ ಮಟ್ಟಿಗೆ ಸ್ಮಾರ್ಟ್ ಆಗುತ್ತಿದೆ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸ್ಮಾರ್ಟ್ ಮಾಡುವ ಯೋಜನೆಯ ಕಾಮಗಾರಿಯಿಂದ ಸಾರಿಗೆ ಸಂಸ್ಥೆಗೆ ಆರ್ಥಿಕ ಹೊಡೆತ ಬಿದ್ದಿದೆ. ಹೌದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕೇಂದ್ರೀಯ ಬಸ್ ನಿಲ್ದಾಣವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಮಾಡಲು 37 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಆದರೆ ಇದುವರೆಗೆ ಯಾವುದೇ ಕಾಮಗಾರಿ ಕೂಡ ಪ್ರಾರಂಭವಾಗಿಲ್ಲ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಈ ನಿರ್ಮಾಣದ ಕ್ರಮದಲ್ಲಿ ನಾವು ಟೆಂಡರ್ ಆಹ್ವಾನಿಸಿ ಟೆಂಡರ್ ಮೌಲ್ಯಮಾಪನ ಮಾಡಿ ನಮ್ಮದು ಟ್ರಿನಿಟಿ ಗ್ರೂಪ್ ಏಜೆನ್ಸಿನವರಿಗೆ ಒಪಿನಿಯನ್ ಪಡ್ಕೊಂಡು ಅವರಿಗೆ ನಾವು LOA ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅವರಿಗೆ ನಾವು 36 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಪತ್ರವನ್ನು ನೀಡಿದ್ದೀವಿ. ಅವರು 17ನೇ ತಾರೀಕೊಳಗೆ ಮಾರ್ಚ್ 17ನೇ ತಾರೀಕು ಕೊನೆ ತಾರೀಕಿದೆ, ಅಷ್ಟರೊಳಗೆ ನಮ್ಮ ಕಂಪನಿಯೊಂದಿಗೆ ಅವರು ಬ್ಯಾಂಕ್ ಗ್ಯಾರಂಟಿ ಮತ್ತು ಪರ್ಫಾರ್ಮೆನ್ಸ್ ಸೆಕ್ಯೂರಿಟೀಸ್ ಅವನ್ನು ಕೊಟ್ಟು ನಮ್ಮ ಜೊತೆ ಒಪ್ಪಂದ ಮಾಡ್ಕೋತಾರೆ. ಒಪ್ಪಂದ ಮಾಡ್ಕೊಂಡ ಮೇಲೆ ಅವರಿಗೆ ನಾವು ಕಾರ್ಯದರ್ಶಿ ನೀಡ್ತೀವಿ. ಈ ಒಪ್ಪಂದ ಮಾಡಿಕೊಂಡ ನಂತರ ನಾವು MD KSRTC ಹುಬ್ಬಳ್ಳಿಯವರಿಗೆ ಬಸ್ ನಿಲ್ದಾಣವನ್ನು ನಮ್ಮ ವಶದಲ್ಲಿ ಹಸ್ತಾಂತರಿಸಲು ನಾವು ಇಲ್ಲಿಂದ ಪತ್ರವನ್ನು ನಾವು ಕೊಡ್ತೀವಿ. ನಂತರ ಪ್ರೋಟೋಕಾಲ್ ಅಡಿಯಲ್ಲಿ ಅದನ್ನೇ ಗೌರವಂತ ಸಚಿವರೊಂದಿಗೆ ಶಾಸಕರೊಂದಿಗೆ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ಇಂದು ಅಥವಾ ನಾಳೆ ಕಾಮಗಾರಿ ಪ್ರಾರಂಭಿಸುತ್ತಾರೆ ಎಂದುಕೊಂಡಿದ್ದವರಿಗೆ ದಿನದಿಂದ ದಿನಕ್ಕೆ ನಿರಾಶೆಯ ಮನೋಭಾವ ವ್ಯಕ್ತವಾಗುತ್ತಿದೆ. ಅಲ್ಲದೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಹಳೆಯ ಬಸ್ ನಿಲ್ದಾಣದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲಾಗಿದೆ. ಆದರೂ ಕೂಡ ಕಾಮಗಾರಿ ಪ್ರಾರಂಭಗೊಂಡಿಲ್ಲ. ಇದರಿಂದ ಸಾರಿಗೆ ಸಂಸ್ಥೆಗೆ ತಿಂಗಳಿಗೆ ಸುಮಾರು 25 ಲಕ್ಷದಷ್ಟು ಆರ್ಥಿಕ ಹಾನಿಯಾಗುತ್ತಿದೆ. ಹಳೆಯ ಬಸ್ ನಿಲ್ದಾಣದಲ್ಲಿ ಸುಮಾರು 37 ಅಂಗಡಿಗಳು ಬಾಡಿಗೆ ಪಡೆದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದವು. ಈ ಅಂಗಡಿ ಮುಂಗಟ್ಟುಗಳಿಂದ ತಿಂಗಳಿಗೆ 25 ಲಕ್ಷದಷ್ಟು ಆದಾಯ ಸಾರಿಗೆ ಸಂಸ್ಥೆಗೆ ಬರುತ್ತಿತ್ತು. ಕಾಮಗಾರಿ ಮುನ್ನವೇ ಎಲ್ಲವನ್ನ ತೆರವುಗೊಳಿಸಿದ್ರು ಕೂಡ ಇನ್ನೂ ಕಾಮಗಾರಿ ಮಾತ್ರ ಪ್ರಾರಂಭಗೊಂಡಿಲ್ಲ. ಈಗಾಗಲೇ ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಸಾರಿಗೆ ಸಂಸ್ಥೆ ಅನ್ಲಾಕ್ನಿಂದ ಚೇತರಿಸಿಕೊಳ್ಳುತ್ತಿದೆ. ಆದರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ವಿಳಂಬದಿಂದ ಮತ್ತಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಈ ಕುರಿತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನು ಕೇಳಿದರೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ, ಇನ್ನೇನು ಕೆಲವು ದಿನಗಳಲ್ಲಿ ಆರಂಭವಾಗುತ್ತದೆ ಅಂತಾರೆ. ಆದರೆ ದಿನದಿಂದ ದಿನಕ್ಕೆ ವಿಳಂಬವಾದರೆ ಸಾರಿಗೆ ಸಂಸ್ಥೆ ವಾರ್ಷಿಕ 3 ಕೋಟಿ ನಷ್ಟ ಅನುಭವಿಸಬೇಕಿದೆ. ಅವರು ಕೋವಿಡ್ ಟೈಮ್ನಲ್ಲಿ ಸಂದರ್ಭದಲ್ಲಿ ನಮ್ಮ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರ ಬಳಿಗೆ ಬಂದು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರು ನಾವೀಗ ಕೂಡಲೇ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿರ್ತಕ್ಕಂಥ ಹಳೆ ಬಸ್ ನಿಲ್ದಾಣವನ್ನು ತೆರವು ಮಾಡಿಕೊಡಬೇಕು ಅಂತ ಮಾತುಕತೆ ಮಾಡಿದರು. ಆಗ ನಾವು ತೆರವು ಮಾಡಲಿಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ವಿ. ತದನಂತರದಲ್ಲಿ ಅವರು ಯೋಜನಾ ವರದಿಯನ್ನು ನಂತರದಲ್ಲಿ ಕೊಡ್ತಾ ಇದ್ದೀವಿ, ಬದಲಾವಣೆ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಬಸ್ ನಿಲ್ದಾಣವನ್ನು ಬಿಟ್ಟುಕೊಡುವಂಥ ಪ್ರಕ್ರಿಯೆ ಮುಂದೆ ಇಡುತ್ತೀವಿ. ಅದರ ನಂತರದಲ್ಲಿ ಮತ್ತೆ ಕಳೆದ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕೂಡಲೇ ಹಳೆ ಬಸ್ ನಿಲ್ದಾಣವನ್ನು ತೆರವು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಮತ್ತೆ ಹೇಳಿದರು ಸ್ಮಾರ್ಟ್ ಸಿಟಿಯವರು. ಹಾಗಾಗಿ ನಾವು ಲಿಖಿತವಾಗಿ ಯಾವ ದಿನಾಂಕದಿಂದ ನಿಮಗೆ ಬಸ್ ನಿಲ್ದಾಣ ಬೇಕು, ನೀವು ಕಾಮಗಾರಿಯನ್ನು ಯಾವಾಗ ಕೈಗೊಳ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದಾಗ ಅವರು ನಮಗೆ ಜನವರಿ 15ರ ಒಳಗಾಗಿ ಬಸ್ ನಿಲ್ದಾಣವನ್ನು ತೆರವು ಮಾಡಿ ಅಲ್ಲಿಂದ ಇರತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡಿ ಬಸ್ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಬಸ್ ನಿಲ್ದಾಣವನ್ನು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನವರಿಗೆ ಹಸ್ತಾಂತರ ಮಾಡಿಕೊಡಬೇಕು ಅಂತ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಲಿಖಿತವಾಗಿ ಪತ್ರವನ್ನು ನೀಡಿದ್ದರು. ಅದರಂತೆ ನಮ್ಮ ಮೇಲಧಿಕಾರಿಗಳ ಅನುಮತಿ ಮೇರೆಗೆ ನಾವು ಅಂಗಡಿಕಾರರಿಗೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ನಾವು ಒಂದು ನೋಟಿಸನ್ನು ನೀಡಿದ್ವಿ. ಜನವರಿ 28ರ ಒಳಗಾಗಿ ಅವರು ಅಂಗಡಿಗಳನ್ನು ತೆರವು ಮಾಡಿ ಕೊಡಬೇಕು ಅಂತ. ಅದೇ ರೀತಿ ಅವರು ಕೂಡ ಅಂಗಡಿಕಾರರು ಮತ್ತು ವ್ಯಾಪಾರಸ್ಥರೆಲ್ಲರೂ ಯಾವುದೇ ವಿರೋಧ ವ್ಯಕ್ತಪಡಿಸದೇ ಅಂಗಡಿಗಳನ್ನ ನಮಗೆ ಖಾಲಿ ಮಾಡಿ ಕೊಟ್ಟಿದ್ದಾರೆ. ನಾವು ಬಸ್ ನಿಲ್ದಾಣವನ್ನು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನವರು ಯಾವಾಗ ಕೇಳ್ತಾರೆ ಅವಾಗ ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ.
ಸರ್ಕಾರದ ಯೋಜನೆಯಿಂದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗೆ ಆರ್ಥಿಕ ಸಮಸ್ಯೆಯನ್ನುಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಹುಬ್ಬಳ್ಳಿಯ ಬಹುತೇಕ ಮಾರ್ಗದ ಬಸ್ಗಳನ್ನು ಹೊಸ ಬಸ್ ನಿಲ್ದಾಣ ಹೊಸೂರು ರೀಜನಲ್ ಟರ್ಮಿನಲ್ಗೆ ಸ್ಥಳಾಂತರ ಮಾಡಿದರೂ ಕೂಡ ಇದುವರೆಗೂ ಕಾಮಗಾರಿ ಮಾತ್ರ ಪ್ರಾರಂಭಗೊಳ್ಳುತ್ತಿಲ್ಲ. ಕೂಡಲೇ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದ ಕಾಮಗಾರಿ ಪ್ರಾರಂಭಿಸಬೇಕಿದೆ. ವಿಕ್ಟಿವಿ ನ್ಯೂಸ್, ಹುಬ್ಬಳ್ಳಿ.